ಪೋಷಕರೇ, ಕೋವಿಡ್-19 ಒಂದು ಸೋಂಕಿನ ಹಿನ್ನೆಲೆಯಲ್ಲಿ ಶಾಲಾ ಸಕ ಕಾಲೇಜುಗಳು ಸ್ಥಗಿತವಾಗಿರುವಂತದ್ದು ನಮ್ಮೆಲ್ಲರಿಗೂ ತಿಳಿದಿರುವಂತ ವಿಷಯ. ಈ ಒಂದು ಹಿನ್ನೆಲೆಯಲ್ಲಿ ಮಕ್ಕಳು ಈ ಒಂದು ಶಿಕ್ಷಣ ವಾಹಿನಿಯಲ್ಲಿ ಮುಂದುವರಿಯಬೇಕು ಹಾಗೂ ಶಿಕ್ಷಣ ಪ್ರಕ್ರಿಯೆಗಳು ನಿರಂತರವಾಗಿ ಸಾಗಬೇಕು. ಈ ಒಂದು ನಿಟ್ಟಿನಲ್ಲಿ ಆನ್ಲೈನ್ ಕ್ಲಾಸ್ಗಳ ಪಾತ್ರ ಅತ್ಯಂತ ಪ್ರಮುಖವಾದಂಥದ್ದು. ಈ ಒಂದು ವಿಡಿಯೋದಲ್ಲಿ ನಾವು ಈ ಆನ್ಲೈನ್ ಕ್ಲಾಸ್ಗಳನ್ನು ಯಾವ ರೀತಿ ನಾವು ಕಂಡಕ್ಟ್ ಮಾಡಬೇಕು, ಈ ಒಂದು ಆನ್ಲೈನ್ ಕ್ಲಾಸ್ಗಳನ್ನು ಕಂಡಕ್ಟ್ ಮಾಡಲು ಯಾವ ರೀತಿಯ ಒಂದು ಆ್ಯಪ್ಗಳನ್ನು ಡೌನ್ಲೋಡ್ ಮಾಡಬೇಕು ಹಾಗೂ ಯಾವ ರೀತಿ ಮಕ್ಕಳೊಂದಿಗೆ ಈ ಒಂದು ಆ್ಯಪ್ ಮುಖಾಂತರ ಕಮ್ಯುನಿಕೇಷನ್ ಅನ್ನು ಮಾಡಬೇಕು ಎಂಬುದರ ಕುರಿತಾಗಿ ವಿವರವಾದ ಮಾಹಿತಿಯನ್ನು ನೋಡೋಣ. ಆದಮೇಲೆ ನಿಮ್ಮ ಒಂದು ಮೊಬೈಲಿನ ಒಂದು ಪ್ಲೇ ಸ್ಟೋರ್ ಅನ್ನು ಓಪನ್ ಮಾಡಿ ಈ ಒಂದು ಪ್ಲೇ ಸ್ಟೋರ್ನಲ್ಲಿ ಗೂಗಲ್ ಮೀಟ್ ಅಂತ ಟೈಪ್ ಮಾಡಿ ಸರ್ಚ್ ಅನ್ನು ಕೊಡಬೇಕು. ಈ ಒಂದು ಗೂಗಲ್ ಮೀಟ್ ಆ್ಯಪ್ ಅನ್ನು ಇನ್ಸ್ಟಾಲ್ ಅನ್ನು ನೀವು ಮಾಡ್ಕೊಳ್ಬೇಕು. ಗೂಗಲ್ ಮೀಟ್ ಆ್ಯಪ್ ಇನ್ಸ್ಟಾಲ್ ಮಾಡಿದ ನಂತರ ಓಪನ್ ಎಂಬ ಆಪ್ಷನ್ಸ್ ಅನ್ನು ನಾವಿಲ್ಲಿ ಕ್ಲಿಕ್ ಮಾಡಬೇಕು. ಈ ರೀತಿ ಕ್ಲಿಕ್ ಮಾಡಿದಾಗ ನಮಗೆ ಇಲ್ಲಿ ಕಂಟಿನ್ಯೂ ಎಂಬ ಒಂದು ಆಪ್ಷನ್ ಸಿಗ್ತದೆ. ಈ ಒಂದು ಕಂಟಿನ್ಯೂ ಎಂಬ ಆಪ್ಷನ್ಸ್ ಅನ್ನು ನಾವು ಕ್ಲಿಕ್ ಮಾಡಿದಾಗ ಅಲೋ ಮೀಟ್ ಟು ಟೇಕ್ ಪಿಕ್ಚರ್ಸ್ ಆ್ಯಂಡ್ ರೆಕಾರ್ಡ್ ವಿಡಿಯೋ ಅಂತ ಒಂದು ಪರ್ಮಿಷನ್ ಕೇಳುತ್ತೆ. ಇಲ್ಲಿ ಅಲೋ ಎಂಬ ಒಂದು ಪರ್ಮಿಷನ್ನ ನಾವು ಕೊಡಬೇಕು. ಮುಂದೆ ಅಲೋ ಮೀಟ್ ಟು ರೆಕಾರ್ಡ್ ಆಡಿಯೋ ಅಂತ ಇದೆ, ಇಲ್ಲಿ ಕೂಡ ಅಲೋ ಎಂಬ ಆಪ್ಷನ್ಸನ್ನು ಒಂದು ಪರ್ಮಿಷನನ್ನು ಈ ಒಂದು ಆ್ಯಪ್ಗೆ ಕೊಡಬೇಕಾಗ್ತದೆ. ಇಲ್ಲಿ ನಮ್ಮ ಒಂದು ಇಮೇಲನ್ನು ಕೇಳುತ್ತೆ, ಈ ಒಂದು ಇಮೇಲನ್ನು ನಾವು ಸೆಲೆಕ್ಟ್ ಮಾಡಬೇಕು. ಈ ಒಂದು ಇಮೇಲ್ ಮುಖಾಂತರ ಈ ಒಂದು ಆ್ಯಪಿಗೆ ನಾವು ಲಾಗಿನ್ ಅನ್ನು ಆಗುವಂಥದ್ದು. ತಾವು ಗಮನಿಸ್ತಾ ಇದ್ದೀರಿ, ಈಗ ಈ ಒಂದು ಆ್ಯಪ್ ಇನ್ಸ್ಟಾಲ್ ಆಗಿದೆ ಹಾಗೂ ಒಂದು ಸ್ಕ್ರೀನ್ ಒಂದು ಇನ್ಫೋ ಈ ರೀತಿ ಕಾಣ್ತಾ ಇರುತ್ತೆ. ಇಲ್ಲಿ ಎರಡು ಆಪ್ಷನ್ಸನ್ನು ಕಾಣ್ತೀವಿ, ಒಂದು ನ್ಯೂ ಮೀಟಿಂಗ್ ಅಂತ, ಇನ್ನೊಂದು ಮೀಟಿಂಗ್ ಕೋಡ್ ಅಂತ. ಈಗ ನಾವು ಮೀಟಿಂಗನ್ನು ಸ್ಟಾರ್ಟ್ ಮಾಡುವಾಗ ನ್ಯೂ ಮೀಟಿಂಗ್ ಎಂಬ ಆಪ್ಷನ್ಸನ್ನು ನಾವು ಕ್ಲಿಕ್ ಮಾಡಬೇಕು. ಈ ರೀತಿ ನ್ಯೂ ಮೀಟಿಂಗ್ ಎಂಬ ಆಪ್ಷನ್ಸನ್ನು ಕ್ಲಿಕ್ ಮಾಡಿ ನಮಗೆ ಈ ರೀತಿಯ ಒಂದು ಸ್ಕ್ರೀನ್ ಓಪನ್ ಆಗ್ತದೆ. ಈ ಒಂದು ಸ್ಕ್ರೀನಲ್ಲಿ ಹಲವಾರು ಇಲ್ಲಿ ಒಂದು ಶೇರ್ ಎಂಬ ಆಪ್ಷನ್ಸ್ ಬಂದಿದೆ, ತಾವು ಗಮನಿಸ್ತಾ ಇದ್ದೀರಿ. ಶೇರ್ ದಿಸ್ ಟು ಇನ್ವೈಟ್ ಅದರ್ಸ್ ಅಂತ, ಶೇರ್ ದಿಸ್ ಟು ಇನ್ವೈಟ್ ಅದರ್ಸ್ ಅಂತ. ನೀವು ಶೇರ್ ಎಂಬ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಯಾವ ಯಾವ ಸೋರ್ಸಿಗೆ ಶೇರ್ ಮಾಡಬೇಕು ಅಂದರೆ ಇಲ್ಲಿ ವಾಟ್ಸಪ್ ಇದೆ, ಇಲ್ಲಿ ಮೆಸೇಜಸ್ ಇದೆ, ಜಿಮೇಲ್ ಇದೆ, ಟ್ವಿಟರ್ ಇದೆ, ಯಾವ ಒಂದು ಮೂಲಕ್ಕೆ ಸೋರ್ಸಿಗೆ ನೀವು ಶೇರ್ ಮಾಡಬೇಕು ಈ ರೀತಿ ಆಪ್ಷನ್ಸ್ಗಳು ನಮಗೆ ಸಿಗ್ತದೆ. ನಾನು ಇಲ್ಲಿ ವಾಟ್ಸಪ್ಗೆ ನಾನು ಶೇರ್ ಮಾಡ್ತಾ ಇದ್ದೀನಿ. ನೀವು ಇಲ್ಲಿ ಗಮನಿಸ್ತಾ ಇದ್ದೀರಿ, ನಾವು ಆನ್ಲೈನ್ ಕ್ಲಾಸನ್ನು ಮಾಡುವಾಗ ಮಕ್ಕಳ ಒಂದು ವಾಟ್ಸಪ್ ಗ್ರೂಪನ್ನು ಮಾಡಬೇಕಾಗ್ತದೆ. ಈ ಒಂದು ವಾಟ್ಸಪ್ ಗ್ರೂಪಿಗೆ ಈ ಒಂದು ಲಿಂಕನ್ನು ನಾವು ಶೇರ್ ಮಾಡಬೇಕು. ಈ ರೀತಿ ಲಿಂಕನ್ನು ಶೇರ್ ಮಾಡಿದಾಗ ವಿದ್ಯಾರ್ಥಿಗಳು ಈ ಒಂದು ಲಿಂಕನ್ನು ಕ್ಲಿಕ್ ಮಾಡೋದ್ರ ಮುಖಾಂತರ ನಮ್ಮ ಒಂದು ಆನ್ಲೈನ್ ಕ್ಲಾಸಿಗೆ ಇಲ್ಲಿ ಜಾಯ್ನ್ ಆಗ್ತಾರೆ. ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಇಲ್ಲಿ ಒಂದು ಲಿಂಕನ್ನು ನಾನು ಶೇರ್ ಮಾಡಿದ್ದೀನಿ. ವಿದ್ಯಾರ್ಥಿಗಳು ಈ ಒಂದು ಲಿಂಕನ್ನು ಕ್ಲಿಕ್ ಮಾಡೋದ್ರ ಮುಖಾಂತರ ಜಾಯ್ನ್ ಆಗುವಂಥದ್ದು. ಇನ್ನು ಕ್ಲಾಸನ್ನು ಹೋಸ್ಟ್ ಮಾಡುವಾಗ ನಮಗೆ ಕೆಲವೊಂದು ಆಪ್ಷನ್ಸ್ಗಳನ್ನು ನೋಡ್ತೀವಿ. ಇಲ್ಲಿ ಮೈಕ್ ಆಪ್ಷನ್ಸ್ ಇದೆ, ಇನ್ನೊಂದು ವಿಡಿಯೋ ಆಪ್ಷನ್ಸ್ ಇದೆ. ಇಲ್ಲಿ ಈ ಒಂದು ಮೈಕ್ ಆಪ್ಷನ್ಸ್ ಮೇಲೆ ಕ್ಲಿಕ್ಕನ್ನು ಮಾಡಿದಾಗ ರೆಡ್ ಕಲರ್ ಬರುತ್ತೆ. ರೆಡ್ ಕಲರ್ ಅಂದಾಗ ನಮ್ಮ ವಾಯ್ಸ್ ಇಲ್ಲಿ ಮ್ಯೂಟ್ ಆಗುತ್ತೆ. ಇಲ್ಲಿ ವಿಡಿಯೋ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಇಲ್ಲಿ ರೆಡ್ ಕಲರ್ ಬಂದರೆ ಇಲ್ಲಿ ವಿಡಿಯೋ ಮ್ಯೂಟ್ ಆಗಿರುತ್ತೆ. ಈಗ ನಾವು ಅನ್ಮ್ಯೂಟ್ ಮಾಡುವಾಗ ನಾವು ಮೈಕ್ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಮೈಕ್ರೋಫೋನ್ ಅನ್ಮ್ಯೂಟ್ ಆಗಿರುತ್ತೆ, ವಿಡಿಯೋ ಮೇಲೆ ಕ್ಲಿಕ್ ಮಾಡಿದಾಗ ವಿಡಿಯೋ ಅನ್ಮ್ಯೂಟ್ ಆಗಿರುತ್ತೆ. ಸೊ ಈ ರೀತಿ ಒಂದು ಆಪ್ಷನ್ಸ್ ಅಂದರೆ ವಿದ್ಯಾರ್ಥಿಗಳು ಕ್ಲಾಸನ್ನು ಜಾಯ್ನ್ ಆದ ಕೂಡಲೇ ವಾಯ್ಸನ್ನು ಅನ್ಮ್ಯೂಟ್ ಮಾಡಬೇಕು, ಜೊತೆಯಲ್ಲಿ ವಿಡಿಯೋನ ಕೂಡ ಅನ್ಮ್ಯೂಟ್ ಮಾಡಬೇಕು, ಸೊ ಮ್ಯೂಟ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಇಲ್ಲಿ ಹೋಸ್ಟ್ ಮಾಡಿರುವಂಥ ಟೀಚರ್ ಪಾಠವನ್ನು ಮಾಡುವಾಗ ಇತರ ವಿದ್ಯಾರ್ಥಿಗಳಿಗೆ ಇಲ್ಲಿ ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಆಗೋದಿಲ್ಲ. ಯಾವುದೇ ಒಂದು ವಿದ್ಯಾರ್ಥಿ ಒಂದು ಪ್ರಶ್ನೆಯನ್ನು ಮಾಡಬೇಕಾದಾಗ ತಮ್ಮ ಒಂದು ಇಲ್ಲಿ ಮೈಕ್ ಆಪ್ಷನ್ಸ್ ಮೇಲೆ ಕ್ಲಿಕ್ಕನ್ನು ಮಾಡಿದಾಗ ಇಲ್ಲಿ ಮೈಕ್ರೋಫೋನ್ ಅನ್ಮ್ಯೂಟ್ ಆಗುತ್ತೆ, ಇಲ್ಲಿ ಮಾತನಾಡಬಹುದು. ತಮ್ಮ ಪ್ರಶ್ನೆಯನ್ನು ಕೇಳಿದ ನಂತರ ಮತ್ತೆ ಮ್ಯೂಟ್ ಆಪ್ಷನ್ಸ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕಾಗ್ತದೆ. ಇಲ್ಲಿ ವಿಡಿಯೋ ಆಪ್ಷನ್ಸನ್ನು ನಾವು ಬಳಸಬೇಕಾದಾಗ ವಿಡಿಯೋ ಮೇಲೆ ಕ್ಲಿಕ್ಕನ್ನು ಮಾಡಿದಾಗ ವಿಡಿಯೋ ಇಲ್ಲಿ ವಿಸಿಬಲ್ ಆಗುತ್ತೆ ಹೋಸ್ಟ್ ಅಥವಾ ಟೀಚರ್ಗೆ. ಆದ್ಮೇಲೆ ಈ ಒಂದು ಕ್ಲಾಸ್ ಕನ್ವರ್ಸೇಷನ್ ನಡೆಯುವಾಗ ಯಾವುದೇ ಒಂದು ವಿದ್ಯಾರ್ಥಿ ಟೀಚರ್ಗೆ ಮೆಸೇಜನ್ನು ಹಾಕ್ಬೋದು ಅಥವಾ ಟೀಚರ್ ವಿದ್ಯಾರ್ಥಿಗಳಿಗೆ ಮೆಸೇಜನ್ನು ಕೂಡ ಸೆಂಡ್ ಮಾಡ್ಬೋದು. ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಇಲ್ಲಿ ಎರಡನೇ ಆಪ್ಷನ್ಸ್ ಇದೆ, ಮೆಸೇಜ್ ರೀತಿಯ ಒಂದು ಐಕಾನ್ ಕಾಣುತ್ತೆ. ಇಲ್ಲಿ ಕ್ಲಿಕ್ ಮಾಡಿದಾಗ ನೀವು ಒಂದು ಮೆಸೇಜನ್ನು ಇಲ್ಲಿ ಟೈಪ್ ಮಾಡಿ ನಾವು ಇಲ್ಲಿ ಸೆಂಡನ್ನು ಮಾಡ್ಬೋದು. ಹಾಗೆ ಮೂರನೇ ಒಂದು ಆಪ್ಷನ್ಸನ್ನು ನೀವು ನೋಡ್ತಾ ಇದ್ದೀರಿ. ಈ ಒಂದು ಮೂರನೇ ಆಪ್ಷನ್ಸ್ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಲಿಂಕ್ ನಮಗೆ ಅವೈಲೇಬಲ್ ಆಗುತ್ತೆ, ಅಂದರೆ ಇಲ್ಲಿ ಆನ್ಲೈನ್ ಕ್ಲಾಸಿನ ಒಂದು ಲಿಂಕ್ ನಮಗೆ ಅವೈಲೇಬಲ್ ಆಗುವಂಥದ್ದು. ಇನ್ನು ಮುಂದೆ ಬರದಂತೆ ಈ ಒಂದು ತ್ರೀ ಡಾಟ್ ಇದೆ, ಈ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಬೇರೆ ಬೇರೆ ರೀತಿಯ ಆಪ್ಷನ್ಸ್ಗಳನ್ನು ಕಾಣ್ತೀವಿ. ಒಂದು ಸ್ವಿಚ್ ಕ್ಯಾಮ್ರಾ, ಸ್ವಿಚ್ ಕ್ಯಾಮ್ರಾ ಅಂದಾಗ ಇಲ್ಲಿ ನಾವು ಬ್ಯಾಕ್ ಸೈಡ್ ಆಗಿರುವಂಥ ಮೊಬೈಲಿನ ಬ್ಯಾಕ್ ಸೈಡ್ ಕ್ಯಾಮ್ರಾ ಇಲ್ಲಿ ಯೂಸ್ ಆಗುತ್ತೆ. ಮುಂದುವರೆದಂತೆ ಇಲ್ಲಿ ಪ್ರೆಸೆಂಟ್ ಸ್ಕ್ರೀನ್ ಇದೆ, ಪ್ರೆಸೆಂಟ್ ಸ್ಕ್ರೀನ್ ಅಂದಾಗ ನಮ್ಮ ಒಂದು ಮೊಬೈಲಿನ ಸ್ಕ್ರೀನನ್ನು ಶೇರ್ ಮಾಡ್ಬೋದು. ಇಲ್ಲಿ ನಾನು ಅದನ್ನು ಮಾಡಿ ತೋರಿಸಿರ್ತೀನಿ, ಪ್ರೆಸೆಂಟ್ ಸ್ಕ್ರೀನ್ ಅಂತ.
ಪ್ರೆಸೆಂಟ್ ಸ್ಕ್ರೀನ್ ಅಂದಾಗ ಪೀಪಲ್ ವಿಲ್ ಸಿ ಎವ್ರಿಥಿಂಗ್ ಆನ್ ಯುವರ್ ಸ್ಕ್ರೀನ್ ಇನ್ಕ್ಲೂಡಿಂಗ್ ನೋಟಿಫಿಕೇಶನ್ಸ್ ಅಂದಾಗ ನಮ್ಮ ಒಂದು ಮೊಬೈಲಿನ ಸ್ಕ್ರೀನ್ ಎಲ್ಲ ಒಬ್ಬ ಕನೆಕ್ಟ್ ಆಗಿರುವಂತಹ ಎಲ್ಲ ವಿದ್ಯಾರ್ಥಿಗಳು ಅಥವಾ ಎಲ್ಲ ಪೀಪಲ್ಸ್ ಇದನ್ನ ಅಲ್ಲಿ ವಿಸಿಬಲ್ ಆಗುತ್ತದೆ ಇಲ್ಲಿ ನಾನು ಸ್ಟಾರ್ಟ್ ಪ್ರೆಸೆಂಟಿಂಗ್ ಅಂತ ನಾನು ಮಾಡ್ತೀನಿ ಸ್ಟಾರ್ಟ್ ನೌ ಅಂತ ಆಗುತ್ತೆ ಈಗ ನಮ್ಮ ಒಂದು ಸ್ಕ್ರೀನ್ ಇಲ್ಲಿ ಓಪನ್ ಆಗ್ತದೆ ಅಂದ್ರೆ ನಾವು ಏನೆಲ್ಲ ಬದಲಾವಣೆಯನ್ನು ನಾವು ಮಾಡ್ತಿರ್ತೀವಿ ಈ ಒಂದು ಸ್ಕ್ರೀನ್ ಅವರೊಂದಿಗೆ ಶೇರ್ ಆಗ್ತದೆ ಇದರ ಉಪಯೋಗ ಏನಂದ್ರೆ ನಮ್ಮ ಮೊಬೈಲ್ ನಲ್ಲಿ ಇರುವಂತಹ ಗ್ಯಾಲರಿಯಲ್ಲಿ ಇರುವಂತಹ ಯಾವುದೇ ರೀತಿಯ ಕಂಟೆಂಟ್ ಗಳನ್ನು ಓಪನ್ ಮಾಡಬಹುದು ಅದು ವಿಡಿಯೋ ಇರಬಹುದು ಆಡಿಯೋ ಇರಬಹುದು ಪಿಪಿಟಿ ಇರಬಹುದು ಪಿಡಿಎಫ್ ಇರಬಹುದು ಇನ್ನಿತರ ಯಾವುದೇ ಕಂಟೆಂಟ್ ಗಳನ್ನು ಓಪನ್ ಮಾಡಿ ಆ ಒಂದು ಕಂಟೆಂಟ್ ಗಳನ್ನು ಇಟ್ಕೊಂಡು ನಾವು ಎಕ್ಸ್ಪ್ಲನೇಷನ್ ಕೊಟ್ಟಾಗ ಈ ಒಂದು ಕಂಟೆಂಟ್ ಆ ಸ್ಕ್ರೀನ್ ಎಲ್ಲ ವಿದ್ಯಾರ್ಥಿಗಳೊಂದಿಗೆ ಶೇರ್ ಆಗೋದ್ರಿಂದ ಇದು ಸುಲಭವಾಗಿ ನಮ್ಮ ಕ್ಲಾಸಿಗೆ ಕಲಿಕೆಗೆ ಪೂರಕವಾಗಿರುವಂತಹ ಒಂದು ಆಪ್ಷನ್ ಇದೆ ಇದು ಸ್ಕ್ರೀನ್ ಶೇರಿಂಗ್ ಅಂತ ಸೊ ಈ ಸ್ಕ್ರೀನ್ ಶೇರಿಂಗ್ ಮುಖಾಂತರ ನಾವು ಎಲ್ಲ ಒಂದು ಸಾಫ್ಟ್ ಕಾಪಿಗಳನ್ನು ಸಾಫ್ಟ್ ಇರುವಂತಹ ಕಂಟೆಂಟ್ ಗಳನ್ನು ಶೇರ್ ಮಾಡಬಹುದು ಈ ಒಂದು ಸ್ಕ್ರೀನ್ ಮೇಲೆ ತಾವು ಗಮನಿಸ್ತಾ ಇದ್ದೀರಿ ಹೆಡ್ ಫೋನ್ ರೀತಿಯಲ್ಲಿ ಒಂದು ಐಕಾನ್ ಇದೆ ಇದನ್ನು ಕ್ಲಿಕ್ ಮಾಡಿದಾಗ ಇಲ್ಲಿ ಹಲವಾರು ಆಪ್ಷನ್ಸ್ ಬರ್ತದೆ ಒಂದು ಸ್ಪೀಕರ್ ಇದೆ ಸ್ಪೀಕರ್ ಅಂದಾಗ ಮೊಬೈಲಿನ ಸ್ಪೀಕರ್ ಬರುತ್ತೆ ಎರಡು ವೈರ್ಡ್ ಹೆಡ್ ಫೋನ್ಸ್ ಇದೆ ಅಂತ ಇದನ್ನು ಕ್ಲಿಕ್ ಮಾಡಿದಾಗ ನಾವು ಹೆಡ್ ಫೋನ್ ಮುಖಾಂತರ ಪಾಠವನ್ನು ಕೇಳಬಹುದು ಸ್ಪೀಕರ್ ಅನ್ನು ಕ್ಲಿಕ್ ಮಾಡಿದಾಗ ಮೊಬೈಲ್ ಸ್ಪೀಕರ್ ಮುಖಾಂತರ ಪಾಠವನ್ನು ಕೇಳಬಹುದು ಆಡಿಯೋ ಆಫ್ ಅಂದಾಗ ಇಲ್ಲಿ ಆಡಿಯೋ ಆಫ್ ಆಗ್ತದೆ ಸೊ ಇಷ್ಟೊಂದು ಆಪ್ಷನ್ಸ್ ಗಳನ್ನ ನಾವು ಸಂದರ್ಭಕ್ಕೆ ಅನುಸಾರವಾಗಿ ಬಳಸಬಹುದು ಸೊ ಆತ್ಮೇರೆ ಗೂಗಲ್ ಮೀಟ್ ಎಂಬ ಆ್ಯಪ್ ಅತ್ಯಂತ ಯೂಸರ್ ಫ್ರೆಂಡ್ಲಿ ಆಗಿರುವಂತಹ ಆ್ಯಪ್ ಇದೆ ಈ ಒಂದು ಆ್ಯಪ್ ಮುಖಾಂತರ ಈ ಒಂದು ಆನ್ಲೈನ್ ಕ್ಲಾಸ್ ಗಳನ್ನು ಅತ್ಯಂತ ಸುಲಭವಾಗಿ ನಾವು ಕಂಡಕ್ಟ್ ಅನ್ನು ಮಾಡಬಹುದು ಹಾಗೆ ಹಲವಾರು ಕಂಟೆಂಟ್ ಗಳನ್ನು ಶೇರ್ ಮಾಡಬಹುದು ಈ ಒಂದು ಲಾಕ್ಡೌನ್ ಇರುವಂತಹ ಅಥವಾ ಈ ಒಂದು COVID-19 ಸೋಂಕು ಇರುವಂತಹ ಒಂದು ಹಿನ್ನೆಲೆಯಲ್ಲಿ ಅತ್ಯಂತ ಯಶಸ್ವಿಯಾಗಿ ಪರಿಣಾಮಕಾರಿಯಾಗಿ ಕಲಿಕೆಯು ನಿರಂತರವಾಗಿ ಸಾಗುವಂತೆ ಮಾಡುವಲ್ಲಿ ಈ ಒಂದು ಗೂಗಲ್ ಮೀಟ್ ಆ್ಯಪ್ ಅತ್ಯಂತ ಸಹಾಯಕಾರಿಯಾಗಿದೆ ಇದನ್ನು ತಮ್ಮ ಒಂದು ಮೊಬೈಲ್ ಮುಖಾಂತರ ನಿರ್ವಹಿಸಬಹುದು ಹಾಗೂ ಕಂಟ್ರೋಲ್ ಅನ್ನು ಕೂಡ ಮಾಡಬಹುದು ಧನ್ಯವಾದಗಳು